आनेकल पुरसभेयन्नु स्वच्छ सुंदर पुरसभेयन्नागि माडुव परिकल्पनेयल्लि इंदु आनेकल पुरसभे कचेरिय समीपदल्लि असिरुगन त्याज्यदिंद विद्युत् उत्पादिसुव मत्तु गोब्बर तयारिके माडुव बयोमेथनैजेशन् घटकद निर्माणक्के भूमि पूजे नेरवेरिसिद शासक बिशिवण्णनवरु हागू आनेकल पुरसभे अध्यक्ष पद्मनाभ अवरु आनेकल पुरसभेय 2020 मत्तु 21ने सालिन हणकासु अनुदानदल्लि बयोमेथनैजेशन घटकद निर्माण माडुत्तिद्दु ई कामगारिगे सुमारु 60 लक्ष रूपाय वेच्चवागुत्तदे बेंगळूरु नगर जिल्लेयल्लि इंतह घटकद निर्माणवागुत्तिरुवुदु प्रथम बारिगे एंदु आनेकल पुरसभे अध्यक्ष पद्मनाभ अवरु तिळिसिदरु कार्यक्रमदल्लि पुरसभे उपाध्यक्षे ललिता लक्ष्मीनारायण मत्तु पुरसभे सदस्यरु मुख्याधिकारी नेसर अहमद परिसर अभियंतररद अभिलाष मत्तितररु हाजरिद्दरु आनेकल पुरसभा वतियिंद हसि त्याज्य कसदिंद विद्युत उत्पादिसुवंत ओंदु घटकवन्न इवत्तु प्रारंभ अंद्रे बुद्धि पूजे माड्ता इद्दीवि ओंदु दिवसक्के 2 टन्नु हसि कसवन्न उपयोगिसिकोंडु अदरल्लि विद्युत उत्पादने मत्ते गोब्बर ಒಂದು ದಿವಸಕ್ಕೆ 2 ಟನ್ ಗೊಬ್ಬರದಲ್ಲಿ 2 ಟನ್ ಹಸಿ ಕಸದಲ್ಲಿ ನಾನು 400 ಕೆಜಿ ಹಸಿ ಗೊಬ್ಬರ ಮತ್ತೆ ಅದರಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂತ ಒಂದು ಘಟಕ ಈ ಒಂದು ವಿದ್ಯುತ್ ಅನ್ನು ಪುರಸಭೆಗೆ ಏನು ಬೇಕಾಗುತ್ತೆ ಅದಕ್ಕೆ ಉಪಯೋಗಿಸಿಕೊಳ್ಳುವಂತದ್ದು ಇದು ಸುಮಾರು ಒಂದು 60 ಲಕ್ಷ ರೂಪಾಯಿಗಳ ಒಂದು ಪ್ರಾಜೆಕ್ಟ್ ಇದರಿಂದ ಇದೆ ಇದು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮೊದಲನೇ ಇದೆ ಮೊದಲು ಇದು ಇದರಿಂದ ಗೊಬ್ಬರನು ಉತ್ಪತ್ತಿ ಆಗುತ್ತೆ ಮತ್ತೆ ಇವತ್ತು ವಿದ್ಯುತ್ ಕೂಡ ಉತ್ಪತ್ತಿ ಆಗುತ್ತೆ ಇದು ಇದೇ ರೀತಿಯಾಗಿ ಎಲ್ಲಾ ಕಡೆನೂ ಕೂಡ ಇವತ್ತು ಪಂಚಾಯತಿಗಳಲ್ಲೂ ಕೂಡ ಈ ರೀತಿಯಾದಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಸ್ವಲ್ಪ ಕರೆಂಟ್ ಉತ್ಪಾದನೆ ಮಾಡ್ಕೊಬಹುದು ಮತ್ತೆ ಗೊಬ್ಬರನು ಕೂಡ ಉತ್ಪಾದನೆ ಮಾಡಿ ಮಾರಬಹುದು ಅದರಿಂದನೂ ಕೂಡ ಹಣ ಪಂಚಾಯತಿಗಾಗಲಿ ಇಲ್ಲ ನಮ್ಮ ನಗರಸಭೆಗಾಗಲಿ ಪುರಸಭೆಗಾಗಲಿ ಬರ್ತದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಆನೇಕಲ್ಲು ಪುರಸಭೆಯ ವತಿಯಿಂದ ಇವತ್ತು ನಮ್ಮ ಈ ಭಾಗದಲ್ಲಿ ಇದನ್ನ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಇದರಿಂದ ಇಡಿ ಪಂಚಾಯತಿಗಳಲ್ಲಿ ಎಲ್ಲಾದರೂ ಕೂಡ ಒಂದತ್ರ ಈ ರೀತಿಯಾದಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಕಸದ ಒಂದು ಸಮಸ್ಯೆನು ಬಗೆಹರಿಸುತ್ತದೆ ಮತ್ತೆ ಗೊಬ್ಬರ ಉತ್ಪತ್ತಿ ಆಗುತ್ತೆ ಮತ್ತೆ ಕರೆಂಟ್ ಉತ್ಪತ್ತಿ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಚಿಂತನೆ ಮಾಡಿ ಇದಕ್ಕೆ ಬೇಕಾಗಿರತಕ್ಕಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ರೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಇದೇ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಇದು ಪ್ರಪ್ರಥಮವಾಗಿ ಸ್ಟಾರ್ಟ್ ಆಗ್ತಾ ಇರೋದಂತ ಒಂದು ಪ್ರಾಜೆಕ್ಟ್ ಇದೇನು ನಮ್ಮ ಮುಖ್ಯಾಧಿಕಾರಿಗಳು ಮತ್ತೆ ನಮ್ಮ ಅಭಿಯಂತರ ಇವರು ಏನಿದ್ದಾರೆ ನಮ್ಮ ಅಭಿಲಾಷ್ ಅವರು ಇದೊಂದು ಪ್ರಾಜೆಕ್ಟ್ ಇದೆ ಇದನ್ನು ಮಾಡೋಣ ಅನ್ನೋ ಒಂದು ಪ್ಲಾನ್ ತಂದುಕೊಟ್ಟು ಇದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಆಮೇಲೆ ನಾನು ಇದ್ರ ಬಗ್ಗೆ ಎಲ್ಲ ಕರೆಸಿ ಮಾತಾಡಿದಾಗ ಇದು ತುಂಬ ಒಳ್ಳೆಯ ಇದು ಅಂತ ಅನ್ನಿಸ್ತು ಏನಕ್ಕೆ ಅಂದರೆ ಈಗ ನಮ್ಮ ಪುರುಷದಲ್ಲಿ ನಮ್ಗೆ ಏನಿಲ್ಲ ಅಂದರೆ ತಿಂಗಳಿಗೆ ಎಷ್ಟು ಬಿಲ್ ಬರ್ತಾ ಇದೆ ಸರ್ 35-40 ಸಾವಿರ ಬಿಲ್ ಬರ್ತಾ ಇದೆ ಜೊತೆಲಿ ಈಗ ಏನಾಗ್ತಾ ಇದೆ ನಾವು ಈಗ ಇದು ಹಸಿ ತಾಜೆ ಎಲ್ಲ ತೊಗೊಂಡೋಗಿ ನಾವು ಒಂದು ಕಡೆ ಸುರಿತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಆ ಜಾಗನೂ ನಮ್ಮ ಆನೇಕಲ್ ಪುರುಷದಲ್ಲಿ ಇಲ್ಲ ಈಗ ಈಗಿರೋ ಜಾಗನೇ ನಮಗೆ ತುಂಬ ಕಷ್ಟ ಆಗಿದೆ ಅದಕ್ಕೆ ಇದೊಂದು ಪ್ರಾಜೆಕ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಇದರಿಂದ ಒಂದಷ್ಟು ಗೊಬ್ಬರ ತಯಾರು ಮಾಡಿದ್ರೆ ಸಾವಯವ ಗೊಬ್ಬರ ಈ ಗೊಬ್ಬರನೂ ನಾವು ಬೇರೆಯವ್ರಿಗೆ ಮಾರ್ಬೋದು ಅದರಿಂದನೂ ದುಡ್ಡು ಬರುತ್ತೆ ಇದೆಲ್ಲ ತಿಂಗಳಿಗೆ ಏನಿಲ್ಲ ಅಂದ್ರೆ ನಮಗೆ ಒಂದು 60-70 ಸಾವಿರ ಸೇವ್ ಆಗುತ್ತೆ ಅನ್ನೋ ಒಂದು ಪ್ಲಾನ್ ಕೊಟ್ಟರು ಇದನ್ನು ಮಾಡೋಣ ಅಂತ ಮನಸ್ಸು ಬಂತು ಮಾಡ್ತಾ ಇದೆ ಇದಕ್ಕೆ ವೆಚ್ಚ ಎಷ್ಟಾಗ್ಬೋದು ಸರ್ ಸರ್ 61 ಲಕ್ಷ ರೂಪಾಯಿ ಆಗುತ್ತೆ ಅಲ್ಲ ತಿಂಗಳಿಗೆ ಎಷ್ಟು ವೆಚ್ಚ ಆಗ್ಬೋದು ಗೊಬ್ಬರ ಇನ್ವೆಸ್ಟ್ ಮಾಡೋದಕ್ಕೆ ಇದೆಲ್ಲ ಇಲ್ಲ ಮೇಂಟೆನೆನ್ಸ್ ಪೂರ್ತಿ ಏನು ವೆಚ್ಚ ಆಗಲ್ಲ ನಮಗೆ ದುಡ್ಡು ಬರುತ್ತೆ ಇದು ಇದರಿಂದ ಲಾಭ ನಮಗೆ ನಮಗೆ ನಷ್ಟ ಯಾವುದೇ ಇಲ್ಲ ಯಾವಾಗ ಕಾರ್ಯರೂಪಕ್ಕೆ ಬರಬಹುದು ಅಂತಿಮ ಯಾವಾಗ ಆಗಬಹುದು ಸೇವೆ 1.5 ತಿಂಗಳಾಗುತ್ತೆ 1.5 ತಿಂಗಳಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀವಿ